हाय फ्रेंड्स, वेलकम टू डीपीस किचन। इवत ना निम्गे सोया चंक्स यूज माड़ी उन्दु मसाला अथवा ग्रेवी माड़ोदन्न हेळ्कोड्तेने। इदक्के नावु मोदलिगे 10 निमिष सोया चंक्स अन्न बिस्नीरल्ली नेनेसिट्कोळ्ळबेकु। इवाग नावु गरम मसाला रेडी माड्कोळ्ळोण। इल्लि नानु धनिया बीज 1 स्पून अष्टु तगोंडिदीनि, 2 ಏಲಕ್ಕಿ ಹಾಕೊಳ್ಳಿ, 1 ಲವಂಗನು ಸೇರಿಸ್ಕೊಳ್ಳಿ, ಹಾಗೆ 8 ರಿಂದ 10 ಕಾಳುಮೆಣಸು ಹಾಕೊಳ್ಳಿ, 3-4 ಚಕ್ಕೆ ಪೀಸಸ್, ಹಾಗೆ 1-2 ಒಣ ಮೆಣಸಿನಕಾಯಿ ಹಾಕೊಳ್ಳಿ। ಇದಕ್ಕೇನೆ ಸಾಂಪ್ ಹಸಿರು ಜೀರಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು। ಇದೆಲ್ಲ ಫ್ರೈ ಆದ ನಂತರ ಇದನ್ನ ಸ್ವಲ್ಪ ಕಂಪ್ಲೀಟ್ ಆಗಿ ಕೂಲ್ ಆಗಲಿಕ್ಕೆ ಬಿಡಿ। ತಣ್ಣಗಾದ ನಂತರ ಮಿಕ್ಸಿನಲ್ಲಿ ಇದನ್ನ ಪೌಡರ್ ಮಾಡ್ಕೊಂಡು ಗರಂ ಮಸಾಲಾ ರೆಡಿ ಮಾಡಿ ಇಟ್ಕೊಳ್ಳಿ। ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಒಂದು ದೊಡ್ಡ ನೀರುಳ್ಳಿ, ಹಾಗೆ ಜಜ್ಜಿರೋ ಅಂತ ಶುಂಠಿ ಬೆಳ್ಳುಳ್ಳಿ, ಹಾಗೆ ಹಸಿರು ಮೆಣಸು ಇದನ್ನೆಲ್ಲ ಸೇರಿಸ್ಕೊಳ್ಳಿ। ಒಂದೆರಡು ಹಸಿರು ಮೆಣಸು ಹಾಕೊಳ್ಳಿ, ಒಂದು ಸಣ್ಣ ಶುಂಠಿ, ಒಂದು 2-3 ಬೆಳ್ಳುಳ್ಳಿ, ಒಂದು ದೊಡ್ಡ ಟೊಮ್ಯಾಟೊ ತಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳಿ, ಹಾಗೆ ಕರಿಬೇವಿನ ಎಲೆ ಸೇರಿಸ್ಕೊಳ್ಳಿ। ಇದಕ್ಕೆ ಅರ್ಧ ಭಾಗದಷ್ಟು ಗರಂ ಮಸಾಲಾ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ಳೋಣ। ಉಪ್ಪು ಹಾಕೊಳ್ಳಿ, ಅರಶಿನ ಸೇರಿಸ್ಕೊಳ್ಳಿ, ಅಚ್ಚಕಾರದ ಪುಡಿನೂ ಹಾಕೊಳ್ಳಿ। ನೋಡಿ, ಸೋಯಾ ಚಂಕ್ಸ್ ನಾವು ನೆನೆಸಿಟ್ಕೊಂಡಿದ್ದೀವಲ್ಲ ಬಿಸಿನೀರಲ್ಲಿ ಅದನ್ನು ಸೇರಿಸ್ಕೊಳ್ಳಿ। 1/4 ಲೋಟ ನೀರು ಹಾಕಿ 4 ವಿಸಿಲ್ ಕೂಗಿಸಿ, ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ। ನೋಡಿ, ಕೂಲ್ ಆದಮೇಲೆ ಈ ಥರ ಸಿಗುತ್ತೆ ನಿಮಗೆ। ಈಗ ಒಗ್ಗರಣೆ ಮಾಡ್ಕೊಳ್ಳೋಣ। ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ 1 ಸ್ಪೂನಷ್ಟು ಮೆಂತೆ ಹಾಕಿ ಇದಕ್ಕೇನೆ ಸಾಂಪ್ ಸೇರಿಸ್ಕೊಳ್ಳಿ। ಹಾಗೆ 1 ಡ್ರೈ ಚಿಲ್ಲಿ, 1 ಸ್ಪೂನ್ ಪೆಪ್ಪರ್ ಕಾಳುಮೆಣಸು ಹುಡಿ, ಹಾಗೆ ಕರಿಬೇವಿನ ಎಲೆ, ಗರಂ ಮಸಾಲೆ ಏನು ಉಳಿದಿದೆ ನೋಡಿ ಅದನ್ನು ಹಾಕೊಳ್ಳಿ, 1 ಸಣ್ಣ ತುಂಡು ನೀರುಳ್ಳಿ ಸೇರಿಸ್ಕೊಳ್ಳಿ, 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು। ಆ ನೀರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಪ್ರೆಷರ್ ಕುಕ್ಕರಲ್ಲಿ ಏನು ಚಂಕ್ಸ್ ಅನ್ನು ಕೂಗಿಸ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ಳೋಣ। ಅದನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ। ನಾನು ತೆಂಗಿನಕಾಯಿಗೆ ಸ್ವಲ್ಪ ನೀರು ಹಾಕ್ಕೊಂಡು ತೆಂಗಿನಕಾಯಿ ಹಾಲು ತಗೊಂಡಿಟ್ಟಿದ್ದೀನಿ। ಸೊ ಅದನ್ನು ನಾವು ಈ ಮಸಾಲೆಗೆ ಸೇರಿಸ್ಕೊಳ್ಬೇಕು। ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಉಪ್ಪು ಖಾರ ಎಲ್ಲ ಅಡ್ಜಸ್ಟ್ ಮಾಡಬೇಕು। ಇದನ್ನು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡಿ, ಇದಕ್ಕೇನೆ ಸ್ವಲ್ಪ ಉಪ್ಪು ಖಾರ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ। ನೋಡಿ, ಇಲ್ಲಿ ಕಾಯಿ ಹಾಲು ಏನಿದೆ ಅದನ್ನು ಸೇರಿಸ್ಕೊಳ್ತಿದ್ದೇನೆ। ಕಾಯಿ ಹಾಲು ಬೇಕಂತೇನಿಲ್ಲ, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಆಪ್ಷನಲ್ ಇದು, ಚೆನ್ನಾಗಿರತ್ತೆ ಟೇಸ್ಟ್। ನೋಡಿ, ಇದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಕ್ಕೆ ಬಿಡಿ ಮುಚ್ಚಳ ಮುಚ್ಚಿ। ನಿಮಗಿದು ಮಟನ್ ಟೇಸ್ಟೇ ಕೊಡುತ್ತೆ ಈ ಸಾರು ಏನಿದೆ ಮಸಾಲ, ತುಂಬ ಟೇಸ್ಟಿಯಾಗಿರುತ್ತೆ। ಸೊ ನೀವು ಖಂಡಿತ ಟ್ರೈ ಮಾಡಿ ಮನೆಯಲ್ಲೊಮ್ಮೆ। ನೋಡಿ, ಕುದಿ ಬಂತು, ಇವಾಗ ಬಾಯ್ಲ್ ಆಗ್ತಿದೆ, ಬಾಯ್ಲ್ ಆಗಿದೆ ಆಲ್ಮೋಸ್ಟ್। ಸೊ ಈಗ ಫ್ಲೇಮ್ ಆಫ್ ಮಾಡಿಬಿಡಿ। ಸೊ ಟೇಸ್ಟಿಯಾಗಿರೋ ಸೋಯಾ ಚಂಕ್ಸ್ ಮಸಾಲ ಈಸ್ ರೆಡಿ ಟು ಟೇಸ್ಟ್। ಸೊ ಚೆನ್ನಾಗಿದೆ ಅಲ್ವಾ? ನೀವು ಟ್ರೈ ಮಾಡಿ, ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ। ಬಾಯ್ ಬಾಯ್।